नमस्कार गेळतियरे ना राधिका निम्मेल्लर अच्चुमेच्चिन लेडीस क्लब कार्यक्रम के स्वागत सुस्वागत हसिरु मनेय सुत्तमुत्त हसिरिद्रे अदन्न नोडलिक्के ओंदु चंद ನಾವು ಭಾರತೀಯರು ಹಸಿರಿನ ಜೊತೆ ಜೊತೆಗೆ ಬದುಕದಂತವರು ಆದರೆ ನಗರಗಳು ಬೆಳಿತಾ ಬೆಳಿತಾ ಮನೆ ಕಟ್ಟುವಂತ ಭಾಗ ಚಿಕ್ಕದಾಗ್ತಾ ಹೋಯಿತು ಹೀಗಾಗಿ ಹಸಿರು ಕೂಡ ದೂರವಾಯಿತು ಆದರೆ ಅಲ್ಲೊಬ್ರು ಇಲ್ಲೊಬ್ರು ಅನ್ನೋ ಹಾಗೆ ಕೆಲವರು ಹಸಿರಿನ ಪ್ರೀತಿಯಿಂದ ಇರೋ ಜಾಗದಲ್ಲಿ ಗಾರ್ಡನ್ಗಳನ್ನು ಮಾಡೋದನ್ನ ನೋಡ್ತಾ ಇರ್ತೀವಿ ಮನೆ ಸುತ್ತಮುತ್ತ ಒಂದಷ್ಟು ಗಿಡಗಂಟಿಗಳನ್ನು ಕೆಲವರು ಬೆಳೆಸಿದ್ರೆ ಇನ್ನು ಕೆಲವರು ಮನೆಯ ಟೆರೆಸ್ ಮೇಲೆ ಗಾರ್ಡನ್ನನ್ನು ಮಾಡ್ಕೊಂಡಿರ್ತಾರೆ ಇತ್ತೀಚೆಗಿನ ದಿನಗಳಲ್ಲಿ ಅದರಲ್ಲೂ ಬದಲಾವಣೆಗಳಾಗ್ತಾ ಇವೆ ಕೇವಲ ಲಾನ್ ಮತ್ತು ಗಿಡಗಳು ಮಾತ್ರ ಅಲ್ಲ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಕಲಾಕೃತಿಗಳನ್ನು ಕೂಡಿಸಿ ಮನೆಯ ಪುಟ್ಟ ತೋಟಕ್ಕೆ ದೊಡ್ಡ ಆಕರ್ಷಣೆ ಬರೋ ಹಾಗೆ ಮಾಡಿರ್ತಾರೆ ಬನ್ನಿ ಹಾಗಾದ್ರೆ ಕೈ ತೋಟಕ್ಕೆ ಹೊಸ ಆಕರ್ಷಣೆ ನೀಡುವಂತ ಗಾರ್ಡನ್ ಮೇಕ್ ಓವರ್ ಬಗ್ಗೆ ಒಂದು ವರದಿಯನ್ನು ನೋಡೋಣ ಮನಮೋಹಕ ಮಣ್ಣಿನ ಗೊಂಬೆಗಳು ಕಣ್ಸೆಳೆಯುವ ಅಲಂಕಾರಿಕ ಪುಟ್ಟ ಪುಟ್ಟ ಜಲಪಾತಗಳು ಒಂದಕ್ಕಿಂತ ಒಂದು ವಿಭಿನ್ನವೆನಿಸೋ ಇಲ್ಲಿರೋ ವಸ್ತುಗಳನ್ನ ನೋಡ್ತಿದ್ರೆ ಇದ್ಯಾವುದೋ ವಸ್ತು ಪ್ರದರ್ಶನದಲ್ಲಿ ಇಟ್ಟಿರೋ ಗೊಂಬೆಗಳು ಅಂತ ಅನಿಸದೇ ಇರೋದು ಆದ್ರೆ ಇದು ಯಾವುದೇ ಮಳಿಗೆನೂ ಅಲ್ಲ ವಸ್ತು ಪ್ರದರ್ಶನನೂ ಅಲ್ಲ ಮನೆ ಮುಂದಿನ ಅಂಗಳದಲ್ಲಿ ಮೈದಳೆದು ನಿಂತಿರೋ ಸುಂದರ ಗಾರ್ಡನ್ ಸಹಜವಾಗಿ ತೋಟ ಅಂದಾಕ್ಷಣ ಎಲ್ಲರೂ ಅಲ್ಲಿ ಹಸಿರೇ ಹೊದ್ದು ಮಲಗಿರುತ್ತೆ ಅಂತ ತಿಳ್ಕೊಳ್ತಾರೆ ಆದ್ರೆ ಮನೆಯ ಮುಂದೆ ಕೇವಲ ಗಿಡಗಳನ್ನಷ್ಟೇ ಅಲ್ಲ ಈ ರೀತಿ ಆಕರ್ಷಕವಾಗಿ ಶೋಪೀಸ್ಗಳನ್ನ ಇಟ್ಟು ಈ ರೀತಿ ಗಾರ್ಡನ್ನ ಮೇಕ್ ಓವರ್ ಮಾಡಬಹುದು ಹೊಸ ಕಾನ್ಸೆಪ್ಟ್ ಇದು ನಮ್ಮ ಕಂಟ್ರಿನಲ್ಲಿ ಇದು ಬರೀ ಪ್ಲಾಂಟ್ಸ್ ಯೂಸ್ ಮಾಡೋದಂತದೇ ಇವಾಗ ಇಷ್ಟು ಬಂದಿರೋದು ಅಂದರೆ ನಾವು ಆರ್ಟಿಫ್ಯಾಕ್ಟ್ಸು ವಾಟರ್ ಫೀಚರ್ಸು ಬಾನ್ಸೈಸು ಮಿಕ್ಕಿದ್ದು ಬೇಕಾದಷ್ಟು ಪ್ರಾಡಕ್ಟ್ಸ್ ಇದೆ ಅದು ಹೇಗೆ ಯೂಸ್ ಮಾಡಬೇಕಂಥದ್ದು ಐಡಿಯಾ ಯಾರಿಗೂ ಇಲ್ಲ ಇಷ್ಟೊತ್ತಿಗೆ ಸೊ ಪ್ರಾಡಕ್ಟ್ಸು ಪ್ಲಾಂಟ್ಸ್ ಬಿಟ್ಟು ಮಿಕ್ಕಿದ ಪ್ರಾಡಕ್ಟ್ಸ್ ಏನೇನು ಬೇಕೋ ಗಾರ್ಡನ್ಗೆ ಎಲ್ಲರೂ ಇಲ್ಲಿ ಒಂದೇ ರೂಫ್ ಅಡಿ ಮಾಡಿರೋದು ಜಲಪಾತವನ್ನ ನೋಡೋದೇ ಕಣ್ಣಿಗೆ ಹಬ್ಬ ಆದ್ರೆ ಅದೇ ಪುಟ್ಟ ಜಲಪಾತ ಮನೆ ಮುಂದೆ ಇದ್ರೆ ಎಷ್ಟು ಚಂದ ಅಲ್ವಾ ನಿತ್ಯ ಜುಳು ಜುಳು ನಾದ ಕೇಳ್ತಾ ಮನಸ್ಸನ್ನ ಹಗುರ ಮಾಡ್ಕೊಳ್ಬಹುದು ಜಲಪಾತದ ಅಂದ ಇನ್ನಷ್ಟು ಹೆಚ್ಚಿಸಲು ಬಾತುಕೋಳಿ ಪಕ್ಷಿಗಳ ಬೊಂಬೆಗಳನ್ನ ಇಟ್ರೆ ಫಾಲ್ಸ್ ಲುಕ್ಕೇ ಬೇರೆ ಇಷ್ಟೇ ಅಲ್ಲ ತರಹೇವಾರಿ ಪುಟ್ಟ ಪುಟ್ಟ ಫಾಲ್ಸ್ಗಳು ಮನೆ ಮುಂದೆ ಇಟ್ಟರೆ ಓಕೆ ಸಂಪೂರ್ಣ ಕಲ್ಲಿನಿಂದಲೇ ಮಾರ್ಪಾಟಾಗಿರೋ ಈ ಫಾಲ್ಸ್ ಯಾರಿಗಾದ್ರೂ ಇಷ್ಟವಾಗದೇ ಇರೋದು ಇನ್ನು ಈ ಸ್ಪಿನ್ನಿಂಗ್ ಫಾಲ್ಸ್ ಮತ್ತೊಂದು ರೀತಿ ಆಕರ್ಷಣೆಯೇ ಸರಿ ಅದೆಲ್ಲಕ್ಕಿಂತ ವಿಭಿನ್ನವಾಗಿ ಕಾಣೋ ಮತ್ತೊಂದು ಫಾಲ್ಸ್ ಅಂದ್ರೆ ಬುದ್ಧನ ಪ್ರತಿಮೆಯಿಂದ ಹರಿಯೋ ಈ ಫಾಲ್ಸ್ ಇದಿಷ್ಟೇ ಅಲ್ಲ ತೋಟದ ಅಂದವನ್ನ ಹೆಚ್ಚಿಸೋ ಬೋನ್ಸಾಯಿ ಗಿಡಗಳು ವಿರಾಜಮಾನನಾಗಿ ಮಲಗಿರೋ ಬುದ್ಧನ ಮೂರ್ತಿಗಳು ಗಾರ್ಡನ್ ನಲ್ಲಿಟ್ರೆ ಅತ್ಯಾಕರ್ಷಕವಾಗಿ ಕಾಣುತ್ತವೆ ನೀರು ಹರಿದು ಹೋಗಲು ಇರೋ ಈ ಪುಟ್ಟ ಕೊಳ ಮತ್ತೊಂದು ಆಪ್ಷನ್ ಇನ್ನು ಹೆಚ್ಚಾಗಿ ಗಮನ ಸೆಳೆಯೋದೇ ಈ ವಾಟರ್ ಫೀಚರ್ಸ್ ಗಳು ಇವುಗಳನ್ನ ಎಲ್ಲಿಟ್ರು ಚಂದಾನೆ ಅಲ್ವಾ ಮನೆ ಮುಂದೆ ಅಷ್ಟೇ ಅಲ್ಲ ಟೆರಸ್ ಮೇಲೂ ಹಲವಾರು ಮಣ್ಣಿನ ಕಲಾಕೃತಿಗಳನ್ನ ಇಟ್ಟು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬಹುದು ಹೇಗೆ ಅಂತೀರಾ ನೀವೇ ನೋಡಿ ಮುಖ್ಯವಾಗಿ ಇಲ್ಲಿ ಗಮನ ಸೆಳೆಯೋದೇ ಡಿಫ್ರೆಂಟ್ ಆಗಿ ಸಿದ್ಧಗೊಂಡಿರೋ ಮರದ ಇಸ್ಸೆಟ್ಟಿಂಗ್ ಅರೇಂಜ್ಮೆಂಟ್ ಸಂಜೆ ಟೈಮ್ ಪಾಸ್ ಮಾಡಬೇಕು ಅನ್ನೋರು ಮನೆ ಮೇಲೆಯೇ ಬಂದು ಈ ವಾತಾವರಣದಲ್ಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು
ಹಾಗೆ ಮನಮೋಹಕ ಮಣ್ಣಿನ ಪ್ರಾಣಿ ಪಕ್ಷಿಗಳನ್ನು ನಮಗೆ ಬೇಕಾದ ಹಾಗೆ ಎಲ್ಲಿ ಬೇಕೋ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಬಹುದು ಆಂಟಿಕ್ ವಸ್ತುಗಳು ಬಣ್ಣ ಬಣ್ಣದ ಬಾತುಕೋಳಿಗಳು ಹೀಗೆ ನಮಗೆ ಇಷ್ಟವಾದ ವಸ್ತುಗಳನ್ನ ಟೆರೆಸ್ ಮೇಲೆ ಇಟ್ಟು ಖುಷಿ ಪಡಬಹುದು ಇನ್ನು ವಿಶೇಷವಾಗಿ ಕಾಣೋ ಕಾಲುದಾರಿಗಳು ಅಲ್ಲಲ್ಲಿ ರಾರಾಜಿಸುತ್ತಿರೋ ಆಟಿಕೆ ವಸ್ತುಗಳು ಎಲ್ಲರ ಮನ ಸೆಳೆಯುತ್ತೆ ಇನ್ನು ಬರ್ಡ್ ಹ್ಯಾಂಗಿಂಗ್ ಮನೆ ಮುಂದೆ ತೂಗು ಹಾಕುವಂತ ವಸ್ತುಗಳಲ್ಲಿ ಇದು ಒಂದು ಇದರಲ್ಲಿ ನಾವು ಎಷ್ಟೊಂದು ವೆರೈಟಿ ನೋಡಬಹುದು ಅಂತ ನೀವೇ ನೋಡಿ ದಿನಗಳಲ್ಲಿ ಗಾರ್ಡನ್ ಮಾಡೋದು ಅಂದ್ರೆ ಜನ ಮಾರುದ ಹೋಗ್ತಾರೆ ಎಲ್ಲೋ ಆಸಕ್ತಿ ಇರೋ ಕೆಲವರು ಗಾರ್ಡನ್ ಮಾಡ್ಕೋತಾರೆ ಅಂತವರು ದಿನ ಒಂದೇ ರೀತಿ ಗಾರ್ಡನ್ ನೋಡಿ ನೋಡಿ ಬೋರ್ ಆಗಿದ್ರೆ ಈ ಹೊಸ ಕಾನ್ಸೆಪ್ಟ್ ಅಳವಡಿಸ್ಕೊಂಡ್ರೆ ನಿಮ್ಮ ಗಾರ್ಡನ್ ಲುಕ್ ಚೇಂಜ್ ಆಗುತ್ತೆ ಹಾಗೆ ಹೊಸ ಗಾರ್ಡನ್ ನೋಡಿ ನಿಮಗೂ ಖುಷಿ ಆಗುತ್ತೆ ಅಟ್ರಾಕ್ಟಿವ್ ಆಗಿ ಗಾರ್ಡನ್ ಮತ್ತು ಟೆರೆಸ್ ನ ಡೆಕೋರೇಟ್ ಮಾಡಬಹುದು ನೋಡಿದ್ರಿ ಅಲ್ವಾ ವಿಶೇಷವಾಗಿರುವಂತಹ ವಾಟರ್ಫಾಲ್ಸ್ ಹಾಗೂ ಮನಸ್ಸೆಳೆಯೋ ಮಣ್ಣಿನ ಕಲಾಕೃತಿಗಳು ಯಾರನ್ನೇ ಆಗಲಿ ಇಂಪ್ರೆಸ್ ಮಾಡದೇ ಇರೋದು ಹಾಯಾಗಿ ರಿಲ್ಯಾಕ್ಸ್ ಆಗಬೇಕು ನೆಮ್ಮದಿಯಿಂದ ಟೈಮ್ ಪಾಸ್ ಮಾಡಬೇಕು ಅನ್ನೋರ್ಗೆ ಈ ಗಾರ್ಡನ್ ಅಲ್ಲಿ ಸಿಗೋ ಮಜಾನೇ ಬೇರೆ ನೀವು ನಿಮ್ ಗಾರ್ಡನ್ ಗೆ ಸ್ವಲ್ಪ ಚೇಂಜ್ ಬಯಸಬೇಕು ಅಂತ ಇದ್ರೆ ಈ ಗಾರ್ಡನ್ ಮೇಕ್ ಓವರ್ ಕಾನ್ಸೆಪ್ಟ್ ನ ಅಳವಡಿಸಿಕೊಳ್ಬಹುದು ಕ್ಯಾಮರಾ ಪರ್ಸನ್ ರಘು ಜೊತೆ ಅರ್ಪಿತಾ ಟಿವಿ 9 ಬೆಂಗಳೂರು ಮನಿ ಗಾರ್ಡನ್ ಮೇಕ್ ಓವರ್ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಗಾರ್ಡನಿಂಗ್ ಎಕ್ಸ್ಪರ್ಟ್ ವೀಣಾನಂದ ವೀಣಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಮೊದಲಿಗೆ ಈ ಕಾನ್ಸೆಪ್ಟ್ ತುಂಬಾನೇ ಹೊಸ್ತು ಅಂತ ಹೇಳ್ಬೋದು ವಿದೇಶಗಳಲ್ಲಿ ಅಳವಡಿಸಿರುವಂತ ಒಂದು ಕಾನ್ಸೆಪ್ಟ್ ಇದು ಸೊ ಇದು ನಿಮ್ಮ ಐಡಿಯಾಗೆ ಹೇಗೆ ಬಂದಿತ್ತು ಏನು ಅಂತ ಆಕ್ಚುಲಿ ಗಾರ್ಡನಿಂಗ್ ನಂದು ಒಂದು ಪ್ಯಾಷನ್ ಒಂದು ಆಲ್ಮೋಸ್ಟ್ ಚೈಲ್ಡ್ಹುಡ್ ಇಂದಾನೇ ಇದೆ ಒಂದು 20 ಇಯರ್ಸ್ ಇಂದ ಬಾನ್ಸೈ ಸ್ಪೆಷಲೈಸ್ ಮಾಡಿದ್ದೀನಿ 15 ಇಯರ್ಸ್ ಇಂದ ಒಂದು ಕ್ಲಾಸಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಸೊ ಗಾರ್ಡನ್ ರಿಲೇಟೆಡ್ ನಲ್ಲಿ ನಂಗೆ ಸ್ಟೋರ್ ಓಪನ್ ಮಾಡ್ಬೇಕಂತ ಒಂದು 15 ಇಯರ್ಸ್ ಇಂದ ಒಂದು ಡ್ರೀಮ್ ಅದು ಇಷ್ಟ ತನಕ ಅದು ಯಾರು ಮಾಡಿಲ್ಲ ಅದು ಆಶ್ಚರ್ಯ ಆಗುತ್ತೆ ಯಾರು ಈ ತರ ಪ್ರಾಡಕ್ಟ್ಸ್ ನಲ್ಲಿ ಸ್ಪೆಷಲೈಸ್ ಯಾರು ಮಾಡಿಲ್ಲ ಇವಾಗ ನಮ್ದು ಮನೆ ಮಾಡಕ್ಕೆ ಆಫೀಸ್ ಮಾಡಕ್ಕೆ ಇದಾಗಿ ಒಂದು ಬೆಡ್ರೂಮ್ ಆಗಲಿ ಲಿವಿಂಗ್ ರೂಮ್ ಆಗಲಿ ಒಂದು ಕಿಚನ್ ಆಗಲಿ ಬಾತ್ರೂಮ್ ಆಗಲಿ ಅದಕ್ಕೆಲ್ಲ ಬೇಕಾದಷ್ಟು ಆಪ್ಷನ್ಸ್ ಸಿಗುತ್ತೆ ಅಂಗಡಿಗಳ ದಿವಸ ಒಂದು ಹೊಸ ಓಪನ್ ಆಗ್ತಾ ಇದೆ ಅಂದರೆ ಗಾರ್ಡನ್ ಯಾರು ಜಾಸ್ತಿ ಇಂಪಾರ್ಟೆನ್ಸೆ ಕೊಟ್ಟಿಲ್ಲ ಅದಕ್ಕಾಗಂಥದ್ದು ಪ್ರಾಡಕ್ಟ್ಸ್ ಸ್ಟೋರ್ಸು ಓಪನೇ ಆಗಿಲ್ಲ ಅದು ತುಂಬ ಕಮ್ಮಿ ತುಂಬಾ ಕಮ್ಮಿ ಸೊ ಆ ಏರಿಯಾನಲ್ಲೇ ನಾನು ಸ್ಪೆಷಲೈಸ್ ಮಾಡಿ ಆ ಒಂದು ಸ್ಟೋರ್ ಓಪನ್ ಮಾಡೋಣ ಅಂತ ಮಾಡಿರೋದು ಓಕೆ ಇದಕ್ಕೋಸ್ಕರ ಸಾಕಷ್ಟು ಶ್ರಮ ಪಟ್ಟಿದ್ದೀಯಾ ಅಂದರೆ ಇವಾಗ ವಿದೇಶಗಳಲ್ಲಿ ತಿರುಗಿ ಅಲ್ಲಿ ನೋಡಿ ಅಲ್ಲಿ ಯಾವ ಥರ ಅಳವಡಿಸ್ಕೊಂಡಿರ್ತಾರೆ ಆ ಕಾನ್ಸೆಪ್ಟ್ ಏನು ಎತ್ತ ಅಂತ ಸ್ಟಡಿ ಮಾಡಿದ್ದೀರಾ ಹೇಗೆ ಅಂತ ಹೌದು ಖಂಡಿತ ನಾನು ಸುಮಾರು ಜಾಗಕ್ಕೆ ಹೋಗಿ ನೋಡಿ ಅದೊಂದು ಐಡಿಯಾ ಹೇಗೆ ಅಂತ ಅಲ್ಲಿ ಫಾರಿನ್ ಅಲ್ಲೆಲ್ಲ ಒಂದು ಗಾರ್ಡನ್ ಸ್ಟೋರ್ ಅಂದ್ರೆ ಇಲ್ಲಿ ಇಂಡಿಯಾ ತರ ಬರೀ ಒಂದು ಪ್ಲಾಂಟ್ಸ್ ಇಟ್ಟು ನರ್ಸರಿ ತರ ಅಲ್ಲ ಅಲ್ಲಿ ಒಂದು 2-3 ಏಕರ್ಸ್ ಗಿಂತ ಕಮ್ಮಿ ಗಾರ್ಡನ್ ಸ್ಟೋರ್ ಇರಲ್ಲ ಅದು ಪ್ರಾಡಕ್ಟ್ಸ್ ಇಂಪಾರ್ಟೆನ್ಸ್ ಅವ್ರು ಕೊಡೋದು ಮಿಕ್ಕಿದ ಪ್ರಾಡಕ್ಟ್ಸ್ ಗಳಿಗೆ ಸೊ ನಾನು ತರತರದ ಜಾಗಕ್ಕೆ ಹೋಗಿ ನೋಡಿ ಪ್ರಾಡಕ್ಟ್ಸ್ ನಾವು ಸೆಲೆಕ್ಟ್ ಮಾಡಿರೋದು ಅಂತದೇ ತುಂಬಾನೇ ಯುನೀಕ್ ಆಗಿ ಇಟ್ಟಿದೀವಿ ಬೇರೆ ದೇಶದಿಂದಾನು ತಂದಿದೀವಿ ಇಂಡಿಯಾನಲ್ಲೂ ರಾಜಸ್ಥಾನ ಗುಜರಾತ್ ಒರಿಸ್ಸಾ ಬೇರೆ ಬೇರೆ ಕಡೆಯಿಂದ ತಂದು ಒಂದು ಯುನೀಕ್ ಆಗಿ ಇಡೋಣ ಅಂತ ಆಸ್ಪಟ್ಟು ಆ ತರ ಮಾಡಿರೋದು ಓಕೆ ಒಟ್ಟಿನಲ್ಲಿ ತಮ್ಮ ಮನೆ ತುಂಬಾ ಸ್ಪೆಷಲ್ ಆಗಿರ್ಬೇಕು ಗಾರ್ಡನ್ ಎಲ್ಲಾರು ಬೇರೆ ಗಾರ್ಡನ್ಸ್ ಗಿಂತ ತುಂಬಾ ಡಿಫ್ರೆಂಟ್ ಆಗಿರ್ಬೇಕು ಅನ್ನೋರಿಗೆ ಹಸಿರು ಮೇಂಟೈನ್ ಮಾಡೋದು ಕಷ್ಟನಪ್ಪ ಅನ್ನೋರಿಗೆ ಈ ತರ ಎಕ್ಸಸೈಸ್ ನಿಟ್ಟು ಕೂಡ ಏನಂತಂದ್ರೆ ಗಾರ್ಡನ್ ಮಾಡ್ಕೊಳ್ಬಹುದು ಅಂತ ಹೇಳಿ ಖಂಡಿತ ಖಂಡಿತ ನಿಮ್ ಜೊತೆ ಈ ಗಾರ್ಡನ್ ಮೇಕ್ ಓವರ್ ಬಗ್ಗೆ ಮತ್ತಷ್ಟು ಚರ್ಚೆ ಮುಂದುವರಿಸ್ತೀನಿ ಈಗ